हेलो फ्रेंड्स नमस्ते समस्त वीक्षकरिगू अज्जिय कै रुचिगे स्वागत। इवत्तिन दिन वंदु ओळ्ळे रेसिपियन्न तगोंड बंदिदीनि। इवत्तिन दिन नेवेल्लरू चिक्कंदिनल्लि तिंदिरुवंत वंदु ड्यूटी फ्रूटी रेसिपियन्न निम्मोंदिगे शेर माड्तिदीनि। ಇದು ಚಿಕ್ಕಂದಿನಲ್ಲಿ ಎಲ್ಲರಿಗೂ ಕೂಡ ಹಾರ್ಟ್ ಫೇವರೇಟ್ ಅಂತಲೇ ಹೇಳ್ಬೋದು. ನಾವಂತೂ ಚಿಕ್ಕಂದಿನಲ್ಲಿ ನಮ್ಮ ತಾತ ತಗೊಂಡು ಬರ್ತಿದ್ದಂತಹ ಬ್ರೆಡ್ನಲ್ಲಿ ಇದನ್ನು ಎಕ್ಕಿ ಎಕ್ಕಿ ತಿಂತಾ ಇದ್ವಿ. ತುಂಬ ತಡ ಮಾಡೋದು ಬೇಡ, ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆದರೆ ಮೊದಲೇ ಹೇಳ್ಬಿಡ್ತೀನಿ, ಇದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ. ಇದಕ್ಕೆ ಮಿನಿಮಮ್ ನಿಮಗೆ 30-40 ಮಿನಿಟ್ಸ್ ಅಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಈ ಟೂಟಿ ಫ್ರೂಟಿ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ವಾಟರ್ಮೆಲನ್ ಸಿಪ್ಪೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಫುಲ್ ವೀಕ್ ವಾಟರ್ಮೆಲನ್ ರೆಸಿಪೀಸೇ ಆಗೋಗ್ಬಿಟ್ಟಿದೆ. ಈ ವಾಟರ್ಮೆಲನ್ ಸಿಪ್ಪೆಯನ್ನು ಈ ಥರ ಹಸಿರು ಭಾಗವನ್ನು ತೆಗೆದು ಈ ಬಿಳಿ ಭಾಗವನ್ನು ಮಾತ್ರ ಯೂಸ್ ಮಾಡ್ತಿದ್ದೀನಿ. ಇದನ್ನು ತುಂಬ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು, ಆ ಥರ ಹೆಚ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ. ನಂತರ ಕಾದಿರುವ ಪ್ಯಾನ್ಗೆ ದೊಡ್ಡ ಲೋಟದಲ್ಲಿ ನೀರನ್ನು ಹಾಕಿ ನೀರು ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ವೇಯ್ಟ್ ಮಾಡಿ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ವಾಟರ್ಮೆಲನ್ ಪೀಸಸ್ನ ಹಾಕಿ ಒಂದು ಸ್ವಲ್ಪ ಸಾಲ್ಟನ್ನು ಹಾಕಿ ಬೇಯೋದಕ್ಕೆ ಬಿಡಿ. ಇದರಿಂದ ಚೆನ್ನಾಗಿ ಬೇಯುತ್ತೆ ಮತ್ತು 15 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಅದು ಚೆನ್ನಾಗಿ ಬೆಂದಿರುತ್ತೆ. ನಂತರ ಮತ್ತೊಂದು ಪಾತ್ರೆಗೆ ಅದರ ನೀರನ್ನೆಲ್ಲ ನೀಟಾಗಿ ಸೋಸಬೇಕು, ಸ್ವಲ್ಪನೂ ಕೂಡ ನೀರಿನ ಅಂಶ ಇರಬಾರ್ದು. ಅಷ್ಟು ಡ್ರೈ ಆಗಲಿಕ್ಕೆ ಮತ್ತೊಂದು ಪಾತ್ರೆಗೆ ಹಾಕಿ ಎತ್ತಿಟ್ಬಿಡಿ. ಆನಂತರ ಮತ್ತೊಂದು ಗಟ್ಟಿ ತಳ ಇರುವಂಥ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ, ಅಂದರೆ ಒಂದು ಗ್ಲಾಸಿನಷ್ಟು ನೀರನ್ನು ಹಾಕಿ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಈ ಕುದಿತಾ ಇರೋ ಟೈಮಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ತಿದ್ದೀನಿ. ನಂತರ ಒಂದು ಲವಂಗವನ್ನು ಯೂಸ್ ಮಾಡ್ತಿದ್ದೀನಿ, ಇದರಿಂದ ಒಂದು ಫ್ಲೇವರ್ಫುಲ್ ಆಗಿರುತ್ತೆ. ಸಕ್ಕರೆ ಚೆನ್ನಾಗಿ ಕರಗಿದ ನಂತರ ಬೇಯಿಸಿಟ್ಕೊಂಡಿರುವಂತಹ ವಾಟರ್ಮೆಲನ್ ಪೀಸಸ್ನ ಹಾಕಿ ಒಂದು 10 ನಿಮಿಷಗಳ ಕಾಲ ದೊಡ್ಡ ಉರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಸಕ್ಕರೆ ಚೆನ್ನಾಗಿ ಕುದ್ದು ಸ್ವಲ್ಪ ಕಡಿಮೆ ಆಗಿದೆ ಅನ್ನೋ ಟೈಮ್ನಲ್ಲಿ ಒಂದು ಸ್ವಲ್ಪ ಪಿಂಚ್ ಆಫ್ ಬೆಲ್ಲವನ್ನು ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ನಾನಿಲ್ಲಿ ಯಾವುದೇ ಬೇರೆ ಕಲರ್ಸನ್ನು ಯೂಸ್ ಮಾಡ್ತಾ ಇಲ್ಲ, ನ್ಯಾಚುರಲ್ ಆಗಿರುವಂಥ ಕಲರ್ಸ್ ಇದು. ಮತ್ತು ಮಕ್ಕಳಿಗೆ ಒಳ್ಳೆಯದು ಸಹ, ಅದರಿಂದ ಮನೆಯಲ್ಲಿರುವಂತಹ ಅರಿಶಿಣವನ್ನು ಯೂಸ್ ಮಾಡ್ತಿದ್ದೀನಿ. ನಿಮ್ಮನೇಲಿ ಏನಾದರೂ ಕಲರ್ಸ್ ಇದೆ, ನೀವು ಇಷ್ಟಪಡ್ತೀರಾ ಬೇರೆ ಕಲರ್ಸ್ಗಳನ್ನು ಹಾಕಿ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡಲಿಕ್ಕೆ ಅಂತ ಹೇಳಿದ್ರೆ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು. ನಂತರ ಮಧ್ಯಮ ಊರಿನಲ್ಲಿ ಬೇಯಿಸ್ಕೊಳ್ಳಿ. ನಂತರ ಒಂದು ಸಣ್ಣ ಎಳೆ ಪಾಕ ಬರಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಈ ಸಕ್ಕರೆ ನೀರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ನೋಡಿ, ಈ ರೀತಿ ಒಂದು ಎಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಆಲ್ಮೋಸ್ಟ್ ಆಗಿದೆ ಅಂತ ಹೇಳಿ ಈ ಟೈಮ್ನಲ್ಲಿ ನೀವು ಗ್ಯಾಸನ್ನು ಸ್ವಿಚ್ ಆಫ್ ಮಾಡಿ. ಆನಂತರ ಒಂದು ಬೌಲ್ಗೆ ಸ್ವಲ್ಪ 2-3 ಡ್ರಾಪಷ್ಟು ಸಕ್ಕರೆ ಪಾನಕನ ಹಾಕ್ಕೊಂಡು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡಿದ್ದೆ. ಇಲ್ಲಿ ಎರಡು ಹಂತದಲ್ಲೂ ಹಾಕಿದ್ದೀನಿ, ಒಂದು ಸಕ್ಕರೆ ಕುದಿವಾಗಲೂ ಸ್ವಲ್ಪ ಟರ್ಮರಿಕ್ ಹಾಕಿದ್ದೀನಿ, ಹಾಗೂ ಇವಾಗಲೂ ಸಹ ಒಂದು ಸ್ವಲ್ಪ ಅರಿಶಿನವನ್ನು ಕಲಸಿಟ್ಕೊಂಡಿದ್ದೀನಿ, ಇದರಿಂದ ಕಲರ್ ತುಂಬ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ. ನಂತರ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಒಂದು ಸ್ಟ್ರೈನರ್ಗೆ ಈ ರೀತಿ ಒಂದೊಂದಾಗಿ ಅದನ್ನು ನೀಟಾಗಿ ಬಿಡಿಸಿ. ಇದರಿಂದ ಇಲ್ಲಾಂತಂದರೆ ಸಕ್ಕರೆ ಪಾಕ ಚೆನ್ನಾಗಿ ಆಗಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ಈ ಥರ ಸ್ಟ್ರೈನ್ ಮಾಡಿ. 2 hours ಆದಮೇಲೆ ಅದು ಆಲ್ಮೋಸ್ಟ್ ನೀಟಾಗಿ ಡ್ರೈ ಆಗಿತ್ತು. ಆನಂತರ ಮತ್ತೊಂದು ತಟ್ಟೆಗೆ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಟ್ಟರೆ ಸ್ವಲ್ಪ ಇರುವೆಗಳು ಅಥವಾ ಯಾವುದಾದ್ರೂ ಇನ್ಸೆಕ್ಟ್ಸ್ ಬರುತ್ತೆ. ಅದರಿಂದ ಈ ಥರ ಕಾಳುಮೆಣಸನ್ನು ಹಾಕಿ ಡ್ರೈ ಆಗ್ಲಿಕ್ಕೆ ಬಿಡೋದ್ರಿಂದ ಬೇಗ ಡ್ರೈ ಆಗುತ್ತೆ ಮತ್ತು ಯಾವುದೇ ರೀತಿಯ ಇರುವೆ ಆಗಲಿ ಮತ್ತು ಯಾವುದೇ ಕೀಟಗಳು ಸಹ ಬರೋದಿಲ್ಲ. ಅದರಿಂದ ಹೀಗೆ ಒಂದು ದಿನ ಪೂರ್ತಿ ದಿನ ಡ್ರೈ ಆಗಲಿಕ್ಕೆ ಬಿಟ್ಟಿದ್ದೆ. ನೋಡಿ, ಮನೆಯಲ್ಲೇ ಮಾಡಿದಂತಹ ಹೋಮ್ ಮೇಡ್ ಟೂಟಿ ಫ್ರೂಟಿ ರೆಡಿನೇ ಆಗೋಯಿತು. ನೀವು ಯಾವಾಗ ಫ್ರೀ ಇರ್ತಿರೋ ಅಂಥ ಟೈಮ್ನಲ್ಲಿ ಸ್ವಲ್ಪ ಮಕ್ಕಳಿಗೋಸ್ಕರ ಈ ರೀತಿ ಮಾಡಿ ನೀವು ಸ್ನ್ಯಾಕ್ಸ್ ಆಗೂ ಕೊಡ್ಬೋದು. ಇದು ಹೋಮ್ ಮೇಡ್ ಸ್ವೀಟ್ ಆಗಿರೋದ್ರಿಂದ ಮಕ್ಕಳಿಗೆ ಅಷ್ಟು ಎಫೆಕ್ಟ್ ಆಗಲ್ಲ. ಸೊ ಹಾಗಾಗಿ ನೀವು ಇದನ್ನು ಮಕ್ಕಳಿಗೆ ಯಾವಾಗ ಕೇಳ್ತಿರೋವಾಗ ಕೊಡೋದ್ರಿಂದ ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ. ಅದರಲ್ಲೂ ತುಂಬ ಮಕ್ಕಳಿಗೆ ಟ್ಯೂಟಿ ಫ್ರೂಟಿ ಅಂತಂದರೆ ಪ್ರಾಣ. ಸೊ ಇಲ್ಲಿ ನಾನು ಯಾವುದೇ ಫುಡ್ ಕಲರ್ಸ್ನ ಯೂಸ್ ಮಾಡಿಲ್ಲ, ಯಾಕಂದರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಆದಷ್ಟು ಮನೆಯಲ್ಲಿರೋಂಥ ಕಲರ್ಸ್ಗಳನ್ನೇ ಹಾಕಿ ಟ್ರೈ ಮಾಡಿದ್ದೀನಿ. ನೆಕ್ಸ್ಟು ಪಪ್ಪಾಯದಿಂದನೂ ಸಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆವಾಗ ಡಿಫ್ರೆಂಟ್ ಕಲರ್ಸಲ್ಲಿ ಮಾಡ್ತೀನಿ, ಅದು ಎಲ್ಲ ನ್ಯಾಚುರಲ್ ಕಲರ್ಸೇ ಆಗಿರುತ್ತೆ. ಆ ರೆಸಿಪಿನೂ ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಪಕ್ಕದಲ್ಲೇ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ನೆಕ್ಸ್ಟ್ ಏನೇನು ರೆಸಿಪಿಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಅವುಗಳನ್ನೆಲ್ಲ ನೀವು ಫ್ರೀಯಾಗಿ ನೋಡ್ಬೋದು ಮತ್ತು ನೋಟಿಫಿಕೇಶನ್ ಸಹ ನಿಮಗೆ ಬರುತ್ತೆ.
ನಿಮಗೆಲ್ಲ ಈ ಟೂಟಿ ಫ್ರೂಟಿ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿ. ಹಾಗೆ ಮತ್ತೊಂದು ರೆಸಿಪಿಯೊಂದಿಗೆ ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.